ಜೈಲು ಪಾಲಾದ ದರ್ಶನ್ ಕಂಗಾಲಾದ ನಿರ್ಮಾಪಕರು. ದರ್ಶನ್ ಜೈಲುವಾಸ ಎಷ್ಟು ದಿನ ಅನ್ನೋದು ಅಂದಾಜಿಲ್ಲ. ಸಾಕ್ಷ್ಯಗಳನ್ನ ನೋಡಿದ್ರೆ ಸುಲಭಕ್ಕೆ ಜಾಮೀನು ಸಿಕ್ಕೋದಿಲ್ಲ. ಚಿತ್ರದುರ್ಗ ಮೂಲದ ವ್ಯಕ್ತಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂತಹ ನಟ ದರ್ಶನ್ ಇದೀಗ ಎಷ್ಟು ದಿನಗಳ ಕಾಲ ಜೈಲಿನಲ್ಲಿ ಇರಲಿದ್ದಾರೆ ಅನ್ನೋ ವಿಚಾರ ಯಾರಿಗೂ ಕೂಡ ಕನ್ಫರ್ಮ್ ಆಗಿ ಹೇಳೋದಿಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೊಲೆ ಪ್ರಕರಣ ಅಲ್ಲದೆ ಎಲ್ಲಾ ಸಾಕ್ಷಿಗಳೂ ಕೂಡ ಅವರ ವಿರುದ್ಧವಾಗಿಯೇ ಇರುವಂಥದ್ದು. ಪೊಲೀಸರಿಗೆ ಸಾಕ್ಷ್ಯಗಳು ಸಾಕಷ್ಟು ಸಿಕ್ಕಿವೆ. ಹೀಗಾಗಿ ಅವರು ಸುಲಭಕ್ಕೆ ಆಚೆ ಬರೋದಿಲ್ಲ ಅನ್ನೋ ಕಾರಣದಿಂದಾಗಿ ಅವರ ಮೇಲೆ ದುಡ್ಡನ್ನ ಕೂಡಿದಂತಹ ನಿರ್ಮಾಪಕರು, ಬೇರೆ ಬೇರೆ ಸಿನಿಮಾದ ನಿರ್ಮಾಪಕರು ಇದೀಗ ಕಂಗಾಲಾಗಿದ್ದಾರೆ ಅಥವಾ ಆತಂಕದಲ್ಲಿದ್ದಾರೆ ಅಂತ ಹೇಳಬಹುದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್. ಇನ್ನು ಅವರಿಗೆ ಎಷ್ಟು ದಿನ ಜೈಲಲ್ಲಿ ಇರಬೇಕಾಗುತ್ತೆ ಎಂಬ ಅಂದಾಜು ಯಾರಿಗೂ ಕೂಡ ಇಲ್ಲ. ಇದು ಕೆಲವು ನಿರ್ಮಾಪಕರಿಗೆ ಆತಂಕವನ್ನ ಉಂಟು ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಬಂಧಿತರಾಗಿದ್ದಾರೆ. ದರ್ಶನ್ ವಿರುದ್ಧ ಪೊಲೀಸರು ಕಲೆ ಹಾಕಿರುವಂತಹ ಸಾಕ್ಷ್ಯಗಳನ್ನ ನೋಡಿದ್ರೆ, ಅದನ್ನ ಪರಿಶೀಲಿಸಿದ್ರೆ ದರ್ಶನ್ಗೆ ಸುಲಭಕ್ಕೆ ಜಾಮೀನು ಸಿಗೋದು ಅನುಮಾನ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಪ್ರಕರಣದಲ್ಲಿ ದರ್ಶನ್ಗೆ ಶಿಕ್ಷೆ ಆಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ದರ್ಶನ್ ಅಭಿಮಾನಿಗಳು ಸಹಜವಾಗಿ ಆತಂಕದಲ್ಲಿದ್ದಾರೆ. ಆದರೆ ಕೆಲವು ಸಿನಿಮಾ ನಿರ್ಮಾಪಕರು ಸಹ ಈ ಪ್ರಕರಣದಿಂದಾಗಿ ತೀವ್ರ ಆತಂಕದಲ್ಲಿದ್ದಾರೆ. ದರ್ಶನ್ ಕನ್ನಡ ಚಿತ್ರರಂಗದ ಸ್ಟಾರ್ ನಟರಲ್ಲಿ ಒಬ್ಬರಾಗಿದ್ದಾರೆ. ಅವರನ್ನ ನಂಬಿ ಕೋಟ್ಯಾಂತರ ರೂಪಾಯಿಯಷ್ಟು ಬಂಡವಾಳವನ್ನ ಸಿನಿಮಾ ನಿರ್ಮಾಪಕರು ಹೂಡಿದ್ದಾರೆ. ಈಗ ದರ್ಶನ್ ಜೈಲು ಪಾಲಾಗ್ತಾ ಇದ್ರೆ ನಿರ್ಮಾಪಕರು ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ದರ್ಶನ್ ಪ್ರಸ್ತುತ ಡೆವಿಲ್ ಹೆಸರಿನ ಸಿನಿಮಾದಲ್ಲಿ ನಟಿಸ್ತಾ ಇರೋದು ಗೊತ್ತೇ ಇದೆ. ಈ ಸಿನಿಮಾದ ಚಿತ್ರೀಕರಣ ಅರ್ಧ ಮುಗಿದಿದೆ. ಈ ಮಧ್ಯೆ ದರ್ಶನ್ ಬಂಧನವಾಗಿದ್ದು ಪಾಪ ಡೆವಿಲ್ ನಿರ್ಮಾಪಕರಿಗೆ ದಿಕ್ಕು ತೋಚದಂತಾಗಿದೆ. ಇನ್ನು ಡೆವಿಲ್ ಸಿನಿಮಾದ ಬಳಿಕ ಪ್ರೇಮ್ ನಿರ್ದೇಶನದ ಸಿನಿಮಾದಲ್ಲಿ ದರ್ಶನ್ ನಟಿಸಬೇಕಾಗಿತ್ತು. ಈ ಸಿನಿಮಾಕ್ಕೆ KVN ಬಂಡವಾಳ ಹೂಡುವಂತಹ ನಿರೀಕ್ಷೆ ಇತ್ತು. ಆ ಸಿನಿಮಾಕ್ಕಾಗಿ ಪ್ರೇಮ್ ಈಗಾಗಲೇ ಸಿದ್ಧತೆಯನ್ನು ಆರಂಭಿಸಿದ್ರು. ಆದರೆ ಈಗ ಅದೂ ಸಹ ತಟಸ್ಥವಾಗಿದೆ. ಇನ್ನು ನಿರ್ಮಾಪಕ ಸೂರಪ್ಪ ಬಾಬು ಜೊತೆಗೂ ಕೂಡ ಒಂದು ಸಿನಿಮಾಗಾಗಿ ಒಪ್ಪಿಕೊಂಡಿದ್ರಂತೆ ದರ್ಶನ್. ಎಸ್ ಅಂತ ಹೇಳಿದ್ರಂತೆ ಸೂರಪ್ಪ ಬಾಬು ಸಹ ದರ್ಶನ್ ಜೊತೆ ಸಿನಿಮಾ ಮಾಡೋದಿಕ್ಕೆ ಹಣಕಾಸಿನ ಹೊಂದಾಣಿಕೆಯಲ್ಲಿ ತೊಡಗಿಕೊಂಡಿದ್ರು ಎನ್ನಲಾಗ್ತಾ ಇದೆ. ಈಗ ಸಿನಿಮಾ ಸಹ ಬಂದ್ ಆಗಲಿದೆ. ಇದಾದ ಬಳಿಕ ಕಾಟೇರ ಸಿನಿಮಾದ ತಂಡದೊಂದಿಗೆ ಮತ್ತೊಂದು ಸಿನಿಮಾ ಮಾಡೋದಿಕ್ಕೆ ದರ್ಶನ್ ರಾಕ್ಲೈನ್ ನಿರ್ಮಾಣ ಮತ್ತು ತರುಣ್ ಸುಧೀರ್ ನಿರ್ದೇಶನದಲ್ಲಿ ಹೊಸ ಸಿನಿಮಾವನ್ನ ದರ್ಶನ್ ಕೈಗೆತ್ತಿಕೊಳ್ಳಲಿದ್ರು. ಆದ್ರೆ ಈ ಸಿನಿಮಾದ ಯಾವುದೇ ಕೆಲಸಗಳು ಪ್ರಾರಂಭ ಆಗಿರ್ಲಿಲ್ಲ. ಆದ್ರೆ ಈ ಸಿನಿಮಾ ಮತ್ತಷ್ಟು ತಡವಾಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ.